ಯಾವ ಕಾರಣಕ್ಕೂ ನಾಡಿನ ಜನ ಇದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ನಾವೇನು ಕಡಿಮೆ ಮಾಡಿದ್ದೋ ಜಗದೀಶ್ ಶೆಟ್ಟರ್ಗೆ? ಎಲ್ಲ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ, ಆದರೂ ಸಹ ಈ ರೀತಿಯ ನಿರ್ಧಾರ ಮಾಡದಿರುವಂತಹದ್ದು ಪಕ್ಷಕ್ಕೆ ಮಾಡುವಂತಹ ದ್ರೋಹ. ಇದನ್ನು ಯಾರು ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ 80 ವರ್ಷ ಆದರೂ ಸಹ ನಾನು ಓಡಾಟ ಮಾಡ್ತಿರುವಂತಹದ್ದು, ನಾವು ಮಾಡಿರುವಂತಹ ವಿಚಾರಕ್ಕೆ, ಈ ದೇಶಕ್ಕಾಗಿ, ದೇಶದ ಬಲಿಷ್ಠ ಸರ್ಕಾರಕ್ಕಾಗಿ, ರಾಜ್ಯದಲ್ಲಿ ಜನಪರ ಮೋದಿಯ ಸರ್ಕಾರವನ್ನ ರಚನೆಗಾಗಿ ನಾನು ನನ್ನ ಸಂಪೂರ್ಣ ಸಮಯವನ್ನ ತೆಗೆದಿಟ್ಟಿದ್ದೇನೆ. ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜಗತ್ತಿನ ಯಾವುದೇ ಶಕ್ತಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಯಾವ ಕಾರಣಕ್ಕೂ ನಾಡಿನ ಜನ ಇದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ನಾವೇನು ಕಡಿಮೆ ಮಾಡಿದ್ದೋ ಜಗದೀಶ್ ಶೆಟ್ಟರ್ಗೆ? ಎಲ್ಲ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ, ಆದರೂ ಸಹ ಈ ರೀತಿಯ ನಿರ್ಧಾರ ಮಾಡದಿರುವಂತಹದ್ದು ಪಕ್ಷಕ್ಕೆ ಮಾಡುವಂತಹ ದ್ರೋಹ. ಇದನ್ನು ಯಾರು ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ 80 ವರ್ಷ ಆದರೂ ಸಹ ನಾನು ಓಡಾಟ ಮಾಡ್ತಿರುವಂತಹದ್ದು, ನಾವು ಮಾಡಿರುವಂತಹ ವಿಚಾರಕ್ಕೆ, ಈ ದೇಶಕ್ಕಾಗಿ, ದೇಶದ ಬಲಿಷ್ಠ ಸರ್ಕಾರಕ್ಕಾಗಿ, ರಾಜ್ಯದಲ್ಲಿ ಜನಪರ ಮೋದಿಯ ಸರ್ಕಾರವನ್ನ ರಚನೆಗಾಗಿ ನಾನು ನನ್ನ ಸಂಪೂರ್ಣ ಸಮಯವನ್ನ ತೆಗೆದಿಟ್ಟಿದ್ದೇನೆ. ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜಗತ್ತಿನ ಯಾವುದೇ ಶಕ್ತಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ.